ಇಂದು ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಪಟ್ನಾ ಪೈರರ್ಸ್ ವಿರುದ್ಧ ತನ್ನ ಕೊನೆಯ ಪಂದ್ಯವನ್ನು ಆಡಲಿದೆ ಸೊ ಕಬಡ್ಡಿ ಸೀಸನ್ ಫಸ್ಟ್ ಆಫ್ ಅಥವಾ ಇದೇ ಲಾಸ್ಟ್ ಪಂದ್ಯ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಹನ್ನೊಂದನೇ ಮ್ಯಾಚ್ ಪಟ್ನಾ ವಿರುದ್ಧ ಆಡಲಿದೆ ಇದೇ ಲಾಸ್ಟ್ ಪಂದ್ಯ ಅಂತಾನೆ ಹೇಳ್ಬೋದು ಸೊ ಯಾವ ತಂಡ ವಿನ್ ಆಗುತ್ತೆ ಯಾರು ಬಲಿಷ್ಠ ಇದ್ದಾರೆ ಸೊ ಯಾರು ಈ ಒಂದು ಪಂದ್ಯವನ್ನು ವಿನ್ ಆಗ್ತಾರೆ ಪ್ಲೇಯಿಂಗ್ ಸಮೇನ್ ಏನಾಗಿರುತ್ತದೆ ಅವನ್ ಶರಾವತ್ ಅವರಿಗೆ ಇಂಜುರಿ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಅವರು ಆಡ್ತಾರ ಆಡೋದಿಲ್ಲ ಪ್ರತಿಯೊಂದು ತಿಳ್ಕೊಂಡ್ಬೋಣ ವಿಡಿಯೋನ ಕೊನೆ ತನಕ ನೋಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ವಿಡಿಯೋ ಕೆಳಗೆ ಹೊಸಬ್ರ ಮಾಡ್ಕೊಳ್ಳಿ ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಮನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇಯಿಂಗ್ ಸೆವೆನ್ ಅಥವಾ ಸ್ಟಾರ್ಟಿಂಗ್ ಸೆವೆನ್ ಅನ್ನ ನೋಡ್ತಾ ಹೋಣ ಸೊ ಪವನ್ ಕುಮಾರ್ ಸರಾವತ್ ಅವರು ಇಂಜುರಿ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಬಟ್ ಅವರು ನೈಂಟಿ ಪರ್ಸೆಂಟ್ ಆಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಇದೇ ಲಾಸ್ಟ್ ಪಂದ್ಯ ಆಗಿರೋದ್ರಿಂದ ಅವರು ಆಡಿ ಆಡ್ತಾರೆ ಪವನ್ ಶರಾವತ್ ಅವರು ಮತ್ತೆ ರೈಡರ್ ಭರತ್ ಅವರು ಕಾಣಿಸ್ಕೊಳ್ತಾರೆ ಮತ್ತೆ ಚಂದ್ರನ್ ರಂಜಿತ್ ಅವರು ಕೂಡ ಸೊ ಇವರು ಕಾಣಿಸ್ಕೊಳ್ತಾರೆ ಇವರು ಚೆನ್ನಾಗಿ ರೈಡ್ ಮಾಡ್ತಾ ಇಲ್ಲ ಅಥವಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸಲ್ಲ ಬಟ್ ಇದು ಕೊನೆ ಪಂದ್ಯ ಆಗಿರೋದ್ರಿಂದ ಇವರು ಕೂಡ ಆಡ್ತಾರೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇದೆ ಹೀಗಾಗಿ ಇವರು ಕೂಡ ಆಡ್ತಾರೆ ಇನ್ನ ಗಳಿಗೆ ನೋಡೋದಾದ್ರೆ ಸೌರಭ್ ನಂದಲ್ ಅವರು ಅಮ್ಮಣ್ಣವರು ಕಾಣಿಸ್ಕೊಳ್ತಾರೆ ಮಯೂರ್ ಕದಂ ಅವರು ಕಾಣಿಸ್ಕೊಳ್ತಾರೆ ಇನ್ನ ಜಿ ಬಿ ಮೂರವರು ಸ್ಥಾನ ಪಡಿತಾರೆ ಅಥವಾ ಅಂಕಿತ್ ಸ್ಥಾನ ಪಡಿತಾರೆ ಅಂತ ಕಾಯ್ದು ನೋಡಬೇಕು ಯಾಕೆಂದ್ರೆ ಇಬ್ರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ಕೊಟ್ಟ ಅವಕಾಶವನ್ನು ಇಬ್ಬರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ಬಟ್ ಅಂಕಿತವ್ರಿಗೆ ಹೋಲಿಸಿದ್ರೆ ಜಿ ಬಿ ಅವರೇ ಬೆಸ್ಟ್ ಅಂತಾನೆ ಹೇಳ್ತೀನಿ ಇನ್ನ ಈ ಒಂದು ಪಂದ್ಯ ಬಲಿಷ್ಠ ಯಾರಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಬಲಿಷ್ಠ ಇದೆ ಅಂತಾನೆ ಹೇಳ್ಬೋದು ಆಡಿಯೋ ಹತ್ತು ಪಂದ್ಯದಲ್ಲಿ ಆಲ್ಮೋಸ್ಟ್ ಏಳು ಪಂದ್ಯವನ್ನ ವಿನ್ ಆಗಿದೆ ಎರಡು ಪಂದ್ಯವನ್ನು ಸೋತಿದೆ ಒಂದು ಪಂದ್ಯವನ್ನು ಡ್ರಾ ಮಾಡಿಕೊಂಡಿದೆ ಅದೇ ತರ ಪಟ್ನಾ ತಂಡ ಆಡಿರುವ ಒಂಬತ್ತು ಪಂದ್ಯದಲ್ಲಿ ಆರು ಪಂದ್ಯವನ್ನ ವಿನ್ ಆಗಿದೆ ಅಂತಾನೆ ಹೇಳ್ಬಹುದು ಸ್ವಲ್ಪ ಅವರು ಕೂಡ ನಮ್ಗೆ ಟೇಬಲ್ ಅಲ್ಲಿ ಫೈಟ್ ಕೊಡ್ತಾ ಇದ್ದಾರೆ ಆದ್ರೆ ಪ್ರಶಾಂತ್ ಕುಮಾರ್ ರೈ ಆಗಿರ್ಬೋದು ಅಥವಾ ಮೂನು ಗೋಯಾಟ್ ಅಥವಾ ಸಚಿನ್ ಅವರ ಮೂರು ಜನರನ್ನು ಕೂಡ ನಮ್ಮ ಡಿಫೆಂಡರ್ಸ್ ಗಳು ಕಟ್ಟಾಕಿದ್ರೆ ಈ ಒಂದು ಪಂದ್ಯವನ್ನ ನಾವೇ ಗೆಲ್ಬಹುದು ಬಟ್ ನಮ್ಮ ಪವನ್ ಕುಮಾರ್ ಸಾರೋ ಅವ್ರನ್ನ ಯಾರು ಕಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಕಟ್ ಕಟ್ಟಾಕೆ ಆಗಲ್ಲ ಅಂತಾನೆ ಹೇಳ್ಬೋದು ಸೊ ಅಷ್ಟು ಸ್ಟ್ರಾಂಗ್ ಇದೀವಿ ನಾವು ಈ ಒಂದು ಪಂದ್ಯವನ್ನ ನಾವೇ ಗೆಲ್ತೀವಿ ಹಿಂದಿನ ಒಂದು ಪಂದ್ಯ ಕೊನೆ ಪಂದ್ಯವನ್ನ ನಾವೇ ಗೆಲ್ತೀವಿ ನೋಡಿದ್ರಲ್ಲ ಗೈಸ್ ಯಾರು ಬಲಿಷ್ಠ ಇದ್ದಾರೆ ಮತ್ತೆ ಪ್ಲೇಯಿಂಗ್ ಸೆವೆನ್ ಅಥವಾ ಸ್ಟಾರ್ಟಿಂಗ್ ಸೆವೆನ್ ಯಾವ ತರ ಇರುತ್ತೆ ಅಂತ ಹೇಳಿ ಗೈಸ್ ಇದೇ ತರ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ವಿಡಿಯೋ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋನಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ